ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಾಜಕೀಯವಾಗಿ ಮುಗಿಸೋದಿಕ್ಕೆ ಕಾಂಗ್ರೆಸ್ ಸಂಚು ರೂಪಿಸ್ತಾ ಇದೆ ಅಂತ ವಿಧಾನ ಪರಿಷತ್ನ ಸದಸ್ಯರಾಗಿರುವ ಶರವಣ್ ರವರು ಆರೋಪಿಸಿದ್ದಾರೆ. ಒಂದಲ್ಲ ಒಂದು ರೀತಿ ಮೂಡ ಹಗರಣದಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರನ್ನು ಕೂಡ ಮಧ್ಯೆ ಕೇಳಲಾಗ್ತಾ ಇದೆ. ಹೀಗಾಗಿ ಅವರನ್ನ ರಾಜಕೀಯವಾಗಿ ಮುಗಿಸೋದಿಕ್ಕೆ ಪ್ಲಾನ್ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಬನ್ನಿ ಹಾಗಾದ್ರೆ ಶರವಣ್ ರವರು ಯಾವ ರೀತಿ ಎಚ್ ಡಿ ಕೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ನೋಡೋಣ. ನಮ್ಮ ನಾಯಕರು ಹಾಗೂ ಕೇಂದ್ರದ ಸಚಿವರಾದಂತಹ ಶರವಣ್ ಕುಮಾರಣ್ಣ ಅವರ ಬಗ್ಗೆ ಎಡಿಜಿಪಿ ಆಗಿರತಕ್ಕಂಥ ಅಧಿಕಾರಿ ಹೇಳಿರತಕ್ಕಂಥ ಅನ್ಪಾರ್ಲಿಮೆಂಟ್ ಪದವನ್ನ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುವ ನೆಪದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೈಯಲ್ಲಿಟ್ಕೊಂಡು ಈ ಥರ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾನೂನಲ್ಲಿ ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಕಾನೂನು ಬಳೆಯಲ್ಲಿ ಬೀಳಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಒಂದು ಕುತಂತ್ರವನ್ನು ನಡೆಸ್ತಾ ಇದೆ ಈ ಸರ್ಕಾರ. ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಲ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಏನೇ ಮಾಡಿದರೂ ಕೂಡ ಆ ಭಗವಂತ ಶರವಣ ಕುಮಾರಸ್ವಾಮಿ ಅವರ ಜೊತೆ ಇರತಕ್ಕಂಥದ್ದನ್ನು ಯಾರೂ ಕೂಡ ಅಲ್ಲಗಳಿಯಕ್ಕಾಗಲ್ಲ. ಅವರು ಯಾವಾಗ ಮಂಡ್ಯಾಗೆ ಎಂ ಪಿ ಆಗಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು, ನೀವು ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಿಲ್ಲ, ಸೋಲ್ತೀರಾ ಅಂತ ಹೇಳಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಅವ್ರು ಗೆದ್ದ ಮೇಲೆ ಮತ್ತು ಕೇಂದ್ರ ಸಚಿವರೂ ಆದ ಮೇಲೆ ಅದನ್ನು ಅವ್ರ ಕೈಯಲ್ಲಿ ಅರಗಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನಾದರೂ ಮಾಡಿ ರಾಜಕೀಯವಾಗಿ ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸಲೇಬೇಕು ಅಂತ ಹೇಳಿ ಏನು ಹೊರಟಿದ್ರು ಅದು ಅವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತು ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನು ಇವತ್ತೇನು ಜನ ಬೀದಿ ಬೀದಿಯಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಈ ಥರ ವಿರೋಧ ಪಕ್ಷದವ್ರ ಮೇಲೆ ಈ ಥರ ಒಂದು ಕುತಂತ್ರ ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ಇವತ್ತು ಏನು ಐ ಪಿ ಎಸ್ ಕೇಂದ್ರದ ಕ್ರೇಡರ್ ಏನಿದೆ ಅದರ ನಿಯಮಗಳನ್ನು ಪಾಲನೆ ಮಾಡದೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ಒಂದು ಎ ಡಿ ಜಿ ಪಿ ಐ ಪಿ ಎಸ್ ಅಧಿಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ರಾಜಕಾರಣಿ ಅಂತ ಅಲ್ಲ, ಒಬ್ಬ ಜನಪ್ರತಿನಿಧಿ ಅಂತ ಅಲ್ಲ, ಒಬ್ಬ ಕೇಂದ್ರ ಸಚಿವರ ಮೇಲೆ ಈ ಥರ ಒಂದು ಕ್ಷುಲ್ಲಕ ಕಾರಣಕ್ಕೆ ಹೀನಾಯವಾಗಿ ಅನ್ಪಾರ್ಲಿಮೆಂಟ್ ಪದಗಳನ್ನು ಬಳಕೆ ಮಾಡಿರತಕ್ಕಂಥದ್ದು ನಿಜವಾಗಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಿಂದೆ ತಮಿಳುನಾಡಲ್ಲಿ ಈ ಥರ ಸೇಡಿನ ರಾಜಕಾರಣ ಇತ್ತು, ಅದಾದ ನಂತರ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಾಯಿತು, ಇವತ್ತು ಅದು ಕರ್ನಾಟಕ ಕೂಡ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಕೂಡ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ ಯಾವುದೇ ಸಚಿವರು ಚರ್ಚೆ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರದ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಆದರೆ ಬಿ ಜೆ ಪಿಯ ನಾಯಕರುಗಳು ಏನು ಜೆ ಡಿ ಎಸ್ನ ನಾಯಕರುಗಳಿಗೇನು ಇವ್ರ ಮೇಲೆ ಯಾವ ಥರ ಎಫ್ ಐ ಆರ್ ಹಾಕಬೇಕು, ಯಾವ ಥರ ಕಾನೂನು ವ್ಯಾಪ್ತಿಯಲ್ಲಿ ಅವ್ರನ್ನ ಸಿಲುಕಿಸ್ಬೇಕು, ಅವ್ರಿಗೆ ಯಾವ ಥರ ಒಂದು ತೊಂದರೆ ಕೊಡಬೇಕು, ಅವ್ರಿಗೆ ಯಾವ ಥರ ಮಾನಸಿಕವಾಗಿ ಒತ್ತಡಗಳನ್ನ ಕೊಡಬೇಕು ಏರಬೇಕು ಅಂತೇಳಿ ಇದರಲ್ಲೇ ಸರ್ಕಾರ ಕಾಳ ಹಣ ಮಾಡ್ತಾ ಇದೆ. ಇದು ಜನಕ್ಕೂ ಕೂಡ ಗೊತ್ತಾಗಿದೆ. ಇದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಂದೆ ಬರಬೇಕು. ಇವತ್ತೇನು ಎ ಡಿ ಜಿ ಪಿ ಅವರು ಏನು ಆರೋಪ ಮಾಡಿದ್ದಾರೆ, ಅವರ ವ್ಯಾಪ್ತಿಯಲ್ಲಿ ಬರೆದಿರತಕ್ಕಂಥ ಕೆಲಸಗಳಿಗೆ ಏನು ಕೈ ಹಾಕಿದ್ದಾರೆ, ಯಾವುದೋ ಸರ್ಕಾರದ ನಾಯಕರುಗಳಿಗೆ ಪ್ಲೀಸಿಂಗ್ ಮಾಡಕ್ಕೆ ಹೋಗಿ ಅವ್ರು ಎಲ್ಲೋ ಕೂತ್ಕೊಂಡು ಪತ್ರ ಬರೆದು ಯಾವುದೋ ಥರ ಮೀಡಿಯಾಗೆ ಬಿಡುವಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ. ಇವರು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಕೂಡಲೇ ಅದ್ರ ಕಡೆ ಗಮನ ಹರಿಸ್ಬೇಕು, ಅಷ್ಟುವರೆಗೂ ಅಧಿಕಾರಿಯನ್ನು ಅಮಾನತಲ್ಲಿ ಕೂಡ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವ ಭೈರಾದೇವಿ ಸಿನಿಮಾ ವೀಕ್ಷಣೆ ಸಂದರ್ಭದಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಓರ್ವ ಮಹಿಳೆ ಮೇಲೆ ದೇವಿ ಬಂದಿದ್ದಾಳಂತೆ.
ಹೀಗಂತ ಅಲ್ಲಿನ ಜನ ನಂಬಿದ್ದಾರೆ. ಈ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವರ್ತಿಸ್ತಾ ಇದ್ಲು ಆ ಮಹಿಳೆ ಅನ್ನೋದನ್ನ ನೋಡೋಣ. ಉತ್ತರ ಕಾಶ್ಮೀರದಲ್ಲಿ ಸಂಸದರಾಗಿರುವ ರಶೀದ್ ಅವರ ಕಾರಿನ ಮೇಲೆ ದಾಳಿ ನಡೆಸಲಾಗಿದೆ. ಜನ ಸುತ್ತಲೂ ಅವರನ್ನ ಮುಗಿಬಿದ್ದು ಅವರ ಕಾರ್ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಅವರ ಕಾರಿನ ಮೇಲೂ ಕೂಡ ಜನ ಹತ್ತಿ ನಿಂತುಕೊಂಡಿದ್ರು. ಬನ್ನಿ ಹಾಗಾದ್ರೆ ಈ ದೃಶ್ಯಗಳು ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀವಿ. ಹಕ್ಕುಪತ್ರಗಳ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಿ ಧಾರವಾಡದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹಲವಾರು ಬಡಾವಣೆಯ ಜನ ಒಂದೆಡೆ ಸೇರಿ ಈ ರೀತಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಪ್ರಮುಖ ಬೇಡಿಕೆ ಏನಾಗಿದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅನ್ನೋದನ್ನ ನೋಡೋಣ. ಕೈ ಕಾಲ ಕೆರೆ ಐತಿ.